ಕಾಂಗ್ರೆಸ್ ಕಾರ್ಯಕರ್ತರುಗಳು ಇದ್ದಾರೆ, ಕುಮಾರಸ್ವಾಮಿ ಅವರ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಏನ್ ಹೇಳ್ತೀರಿ ಸರ್, ಜಮೀರ್ ಅಹಮದ್ ನೀಡಿರುವಂತಹ ಹೇಳಿಕೆ ಕುಮಾರಸ್ವಾಮಿ ಅವ್ರನ್ನ ಏನು ಮುಸ್ಲಿಮರು ಕೊಂಡ್ಕೊಳ್ತಾರೆ ಅಂತ ಹೇಳಿರುವ ಹೇಳಿಕೆ? ಸರ್, ಮುಸ್ಲಿಮ್ಸ್ ಅವ್ರು ಕೊಂಡ್ಕೊಳ್ಳೋಕೆ ಕುಮಾರಸ್ವಾಮಿ ಅವ್ರು ಏನೇ ಬೇನ್ ಬಿಟ್ಟು ಬಿದ್ದಿಲ್ಲ. ಮುಸ್ಲಿಮ್ಸ್ ಅವ್ರು ಜಮೀರ್ ಅಹಮದ್ ಖಾನ್ ವಿಧಾನಸೌಧಕ್ಕೆ ಹೋಗಿ ಕಾರಣ ಯಾರು ಸ್ವಾಮಿ? ಇದೇ ಕುಮಾರಸ್ವಾಮಿ ಅವರು. ಅವ್ರ ಗೇಟ್ನೆ ಬಿಡದೆ ಕೂತಿದ್ದು ಅಂತ ಅವ್ರನ್ನ ಎಮ್ ಎಲ್ ಎ ಮಾಡಿ ಕರ್ಕೊಬಂದಿನಿ ಅಂತ ಚಾಲೆಂಜ್ ಮಾಡಿ ಇದೇ ಜಮೀರ್ ಅಹಮದ್ನ ದಿಕ್ಕು ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ವಿಧಾನಸೌಧಕ್ಕೆ ಕರ್ಕೊಂಡು ಎಮ್ ಎಲ್ ಎ ಮಾಡವ್ರೆ. ಇವತ್ತು ಎಮ್ ಎಲ್ ಎ ಮಾಡಿರೋ ಬೆಳೆದಿರುವಂಥವ್ರೆಲ್ಲ ಮನೆಗೊಳಗೆ ಉಂಡು ಮನೆಗೆ ದ್ರೋಹ ಮಾಡೋಗಿರ್ತಾರೆ. ಅವರೆಲ್ಲ ಯಾವುದೋ ದುಡ್ಡು, ಹಂಗಾಮಿ ದುಡ್ಡು, ಭ್ರಷ್ಟಾಚಾರ ದುಡ್ಡಲ್ಲಿ ಯಾರನ್ನ ಬೇಕಾದ್ರೂ ಕೊಟ್ಕೋಬೋದು. ಅದಕ್ಕೆ ಕಾಂಗ್ರೆಸ್ ಸರ್ಕಾರ 150 ವರ್ಷದಿಂದ ಮಾಡಿರೋದು ಅದೇ ಕೆಲಸ. ಯಾವ ರೈತರಿಗೆ ಏನು ಉದಾರ ಮಾಡೋ ಕೆಲಸ ಮಾಡಲಿಲ್ಲ. ಇವತ್ತು ಒಟ್ಟಾಗಿರ್ಬೋದು, ಇನ್ನೊಂದಾಗಿರ್ಬೋದು, ನಾಳೆ ದಿನ ಇದೇ ಕೆಲಸ ಮುಂದುವರೆದ್ರೆ ನಮ್ಮ ರೈತರುಗಳು ಅವರಿವರು ಬೀದಿ ಪಾಲಾಗಬೇಕಾಗ್ತದೆ. ನಮ್ಮ ರೈತರು ಕೊಂಡ್ಕೊಳ್ಳೋದೇನು ಬೇಕಾಗಿಲ್ಲ. ಈಗ ಆಗಿರೋ ಹಗರಣಕ್ಕೆ ಎಲ್ಲ ಒಂದು ಸೈಡ್ ಆಗಿ ಜೆ ಡಿ ಎಸ್ಗೆ ಬೆಂಬಲ ಕೊಡೋಕ್ಕೆ ಎಲ್ಲ ರೈತರು ನಿಂತಿದ್ದಾರೆ. ಜೆ ಡಿ ಎಸ್ಸಿಂದ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ತಾಲೂಕಲ್ಲಿ 25,000 ಲೀಡಲ್ಲಿ ಗೆದ್ದೇ ಗೆಲ್ತಾರೆ. ಇದಕ್ಕೆ ಮುಸಲ್ಮಾನ ಬಾಂಧವರು ಕೂಡ ಈ ಸತಿ ನಿಖಿಲ್ ಕುಮಾರಸ್ವಾಮಿಯ ಕೈನ ಹಿಡದೇ ಹಿಡಿತಾರೆ ಅಂತ ಹೇಳ್ಬಿಟ್ಟು ಒಮ್ಮತವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಏನು ಹೇಳ್ತೀರಿ ಸರ್, ಏನು ಜಮೀರ್ ಅಹಮದ್ ಅವರ ಹೇಳಿಕೆ ಕುಮಾರಸ್ವಾಮಿ ಅವರ ಇಡೀ ಕುಟುಂಬವನ್ನ ಕೊಂಡ್ಕೊಳ್ತಾರೆ ಮುಸ್ಲಿಮರು ಮನಸ್ಸು ಮಾಡಿದ್ರೆ ಅಂತ? ಅವ್ರ ದುರಹಂಕಾರದ ಮಾತುಗಳಿಗೆಲ್ಲ ಉತ್ತರ ಕೊಡೋದಿಲ್ಲ. ಉತ್ತರ ಏನಿದ್ರೆ 23ನೇ ತಾರೀಕು ತೋರಿಸ್ತೀವಿ. ಓಕೆ, ಹಾಗೇನೆ ವರ್ಣದ ಬಗ್ಗೆನೇ ಕುಮಾರಸ್ವಾಮಿ ಅವರ ಬಣ್ಣದ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಬಣ್ಣ ಬಗ್ಗೆ ಅವರು ಬಸ್ ಹೊಡ್ಸ್ಕೊಂಡಿದ್ದರು ಜಮೀರ್ ಅಹಮದ್ ಕುಮಾರನ ಹತ್ರ. ಇವತ್ತು ಹೋಗ್ಬಿಟ್ಟು ಕುಮಾರನ ಕೊಟ್ಕೊಡ್ತೀವಿ ಅಂದ್ರೆ ಅದೇ ದೇವೇಗೌಡರು ಕಾಲ ಧೂಳು ಸಮಾನ ಇಲ್ಲ ಜಮೀರ್ ಅಹಮದ್. ಅವರು ಮುಂದೆ 23ನೇ ತಾರೀಕು ಇದು ಬರ್ತದಲ್ಲ, ಅವ್ರು ತೋರಿಸ್ತೀವಿ ಅವ್ರಿಗೆ ಏನು ಅಂತ ಜಮೀರ್ ಅವ್ರಿಗೆ. ಚನ್ನಪಟ್ಟಣ ತಾಲೂಕು ಜನ ಏನು ಅಂತ ಹೇಳ್ತೀವಿ ಅವ್ರಿಗೆ. ಸರ್, ಏನಿಲ್ಲ, ಚನ್ನಪಟ್ಟಣದ ಕರ್ನಾಟಕ ಸರ್ಕಾರ ಚನ್ನಪಟ್ಟಣ ಇದೆ, ಯುವಕನ ಒಪ್ಪಂದ ಸೋಲ್ಸಿಕೆ 136 ಜನ ಕ್ಯಾಂಡಿಡೇಟ್ ಇದ್ರು ಕರ್ನಾಟಕದ ಇಲ್ಲಿ ಬಂದು ನಿಂತೈತೆ ಅಂದರೆ ಅವರು ನನಗೆ ನಾವೇನಿದ್ರು 23ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ 20-25,000 ಲೀಡರ್ ನಾವು ಗೆಲ್ಲಿಸಿ ತೋರಿಸ್ಬಿಟ್ಟು ಆಮೇಲೆ ಅವ್ರಿಗೆ ಉತ್ತರ ಕೊಡ್ತೀವಿ. ಕೆಲಸಗಳು ನಡೀತಾ ಇಲ್ಲ, ಯಾವ ಕೆಲಸನೂ ಇಲ್ಲ, ಕೆಲಸ ಬರೀ ಸರ್ಕಾರ ಮಾತ್ರ ಇಲ್ಲಿದೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಇಲ್ಲ ಅಣ್ಣ, ಗೆದ್ದೆ ಗೆಲ್ತಾರೆ ಈ ಸತಿ. ಏನು ಕಾಂಗ್ರೆಸ್ ಹೇಳ್ತೀರಾ ಕುಮಾರಸ್ವಾಮಿ ಅವ್ರ ಬಗ್ಗೆ ನೀಡಿರುವಂತ ಹೇಳಿಕೆ ಜಮೀರ್? ಅದು ನಾಲ್ಕದು ಇದು ಉತ್ತರ ಅವ್ರಿಗೆ ಕೊಡಕ್ ಆಗಲ್ಲ. ಅದೇನಿದ್ರು ನಾಳೆ ಬುಧವಾರ ದಿನ ಎಲೆಕ್ಷನ್ ಇತ್ತರಲ್ಲಿ ತೋರಿಸಿ ನಿಖಿಲ್ ನ ಗೆಲ್ಸೋ ಇತ್ತರಲ್ಲಿ ಅವ್ರ ಇದನ್ನ ಉತ್ತರಕ್ಕೆ ಕೊಡ್ತೀವಿ. ಸರ್, ಏನ್ ಹೇಳ್ತೀರಾ ಕುಮಾರಸ್ವಾಮಿ ಅವ್ರ ಬಗ್ಗೆ ಜಮೀರ್ ಅಹಮದ್? ಬಿಡಿ ಅದು ಬಿಡಿ, ಅದೇನ್ ನಮ್ಗೂ ಜಮೀರ್ಗೂ ನಮ್ಗೂ ಸಂಬಂಧ ಇಲ್ಲ. ಅವ್ನು ಇತ್ತೀಚೆಗೆ ಬರೀ ಬಾಯಿ ಬಿಡ್ಕವನು. ಮುಸ್ಲಿಂ ಬಾಂಧವರೆಲ್ಲ ಅಣ್ತಂಬಿದಂಗೆ ಇದ್ದೀವಿ ನಾವು ಕುಮಾರಸ್ವಾಮಿ, ನಾವೆಲ್ಲ ಅವರೇ ಓಟ್ ಹಾಕ್ತಾರೆ ಸರ್, ತೊಂದರೆ ಏನಿಲ್ಲ. ಆದರೆ ಕಣ್ಣೀರಿಗೆ ಒಂದು ಮಾತು ಹೇಳ್ತೀನಿ, ಕಣ್ಣೀರು ಕಣ್ಣೀರು ಅಂತಾರಲ್ಲ, ನಮ್ಮ ಹೃದಯದಲ್ಲಿ ಎಲ್ಲರದು ಕಷ್ಟ ಸುಖ ಇದೆ, ನಮಗೆ ಕಣ್ಣೀರು ಬರುತ್ತೆ. ಅವ್ರ ಕಣ್ಣಲ್ಲಿ ಬರೀ ಬಂಡೆನೆ ಇರಿದ್ವು, ಬರೀ ಬಂಡೆ ಕಣ್ರಿ, ಆ ಬಂಡೆ ಇರೋದ್ರಿಂದ ನೀರು ಬರಲ್ಲ. ಅಷ್ಟು ತಿಳ್ಕೊಳ್ಳಿ, ಕಣ್ಣೀರು ಬೆಲೆ ಕಟ್ಟು ಯಾವನೂ ಇಲ್ಲ ದೇಶದಲ್ಲಿ. ಭಗವಂತ ಕೊಟ್ಟಿರೋ ಕಣ್ಣೀರು ಕಷ್ಟ ಸುಖ ಹಂಚ್ಕೋಬೇಕು. ಬರೀ ನಾಟಕಕ್ಕಲ್ಲ, ಬರೀ ಬೂಟಾಟಿಕೆಗಲ್ಲ, ಅವ್ರದ್ದು ಬರೀ ಬಂಡೆ ಕಣ್ಣು, ನಮಗೆ ನಮ್ಮದು ಹೃದಯ, ಹೃದಯವಂತರು ನಾವು. ಅದರಿಂದ ನಮ್ಮ ಕಣ್ಣೀರಿಗೆ ಯಾರೂ ಬೆಲೆ ಕಟ್ಟಕ್ಕಾಗಲ್ಲ. ಉಡಾಪೆ ಮಾತಾಡಬಾರ್ದು. ಸರ್, ಏನು ಹೇಳ್ತೀರಾ ಏನು ಜಮೀರ್ ಅಹಮದ್ ಅವರ ಹೇಳಿಕೆ ಬಗ್ಗೆ, ಕುಮಾರಸ್ವಾಮಿ ಅವ್ರ ಬಗ್ಗೆ, ಅಂದರೆ ಕುಮಾರಸ್ವಾಮಿ ಇಡೀ ಕುಟುಂಬವನ್ನು ಕೊಂಡ್ಕೊಳ್ತೀವಿ ಮುಸ್ಲಿಮರು ಮನಸ್ಸು ಮಾಡಿದ್ರೆ ಅಂತ ಹೇಳಿರೋದು? ಸರ್, ಈಗ ಜಮೀರ್ ಅಹಮದ್ ಬಗ್ಗೆ ನಮಗೆ ಮಾತಾಡೋಕ್ಕಾಗಲ್ಲ. ಈ ಚನ್ನಪಟ್ಟಣ ಜನ ಏನು ಯಾವುದೇ ಕಾರಣಕ್ಕೂ ಮುಳ್ಳಾಗಲ್ಲ. ಏನಿದ್ವೇ 23ಕ್ಕೆ ತೋರಿಸಿ ಸರ್. ಸರ್, ಇಡೀ ಕುಟುಂಬ ಕೊಂಡ್ಕೊಳ್ಳೋದಿರಲಿ, ಅವರು ಒಬ್ಬ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನೂ ಕೊಂಡ್ಕೊಳ್ಳೋಕೆ ಆಗದೇ ಇರೋ ಪರಿಸ್ಥಿತಿ. ದುಡ್ಡುಗೋಸ್ಕರ ಯಾರು ಚನ್ನಪಟ್ಟಣದಲ್ಲಿ ರಾಜಕೀಯ ಮಾಡೋದಿಲ್ಲ. ಚನ್ನಪಟ್ಟಣದಲ್ಲಿ ದುಡ್ಡಿಲ್ಲದೆ ಹೋದ್ರೂ 70-80,000 ಓಟು 25 ವರ್ಷದಿಂದ ಜೆ ಡಿ ಎಸ್ಗೆ ಹಾಕೊಂಡು ಬಂದಿದ್ದಾರೆ. 25 ವರ್ಷ ಜೆ ಡಿ ಎಸ್ ಗೆಲ್ಲದೆ ಹೋದ್ರೂ ಚನ್ನಪಟ್ಟಣ ಕಾರ್ಯಕರ್ತರು ಯಾರನ್ನೂ ಕೊಂಡ್ಕೊಳ್ಳೋಕ್ಕಲ್ಲ. ಬರೀ ಕುಮಾರಸ್ವಾಮಿ ಕುಟುಂಬ ದೇವೇಗೌಡರು ಕುಟುಂಬ ಅಲ್ಲ, ಅವ್ರನ್ನ ಹೆಸರೇಳ್ಕೊಂಡು ಓಡಾಡ್ತಾರಲ್ಲ ಕಾರ್ಯಕರ್ತರು, ಅವ್ರನ್ನೂ ಕೂಡ ಇಡೀ ಗೌರ್ಮೆಂಟ್ ಬಂದರೂ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅವ್ರು ಕೊಂಡ್ಕೊಳ್ಳೋದಿರಲಿ, ಒಬ್ಬೊಬ್ಬ ಕಾರ್ಯಕರ್ತನು ಒಬ್ಬನೂ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ಅವರು ಅಷ್ಟು ಹೇಳಕ್ಕೆ ಮಾತು. ಸರ್, ಏನು ಹೇಳ್ತೀರಾ ಈಗ ಕಣ್ಣೀರಿನ ಬಗ್ಗೆ ನಾನು ಹೇಳ್ತಿದ್ದೀನಿ. ದೇವೇಗೌಡರು ಜನದ ದೇಶದ್ದು ಪರವಾಗಿ ಅವರು ಗಮನ ಇದು ಮಾಡಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಅವರು ಸ್ವಂತಕ್ಕೋಸ್ಕರ ಕಣ್ಣೀರು ಹಾಕಲಿಲ್ಲ. ದೇವೇಗೌಡರು ದೇಶದ ಬಗ್ಗೆ ಜನದ ಪರವಾಗಿ ಅವು ಜನದ ಕಷ್ಟ ಸುಖ ನೋಡಿ ಕಣ್ಣೀರು ಹಾಕಿದ್ದಾರೆ ದೇವೇಗೌಡರು. ಕುಮಾರಸ್ವಾಮಿ ಅವರು ಅದೇ ಇದು ಇವಾಗಲೂ ನಿಖಿಲ್ ಕುಮಾರಸ್ವಾಮಿ ಅವರು ಜನದ ಕಷ್ಟ ಸುಖವನ್ನು ನೋಡಿ ಕಣ್ಣೀರು ಬತ್ತೆ ಹೊರತು ಇನ್ನು ನಾನು ಇದರಿಂದ ಅಂತ ಕಣ್ಣೀರು ಬಂದಿಲ್ಲ ಯಾವುದೇ ಕಾರಣಕ್ಕೂ. ಅವ್ರು ತಪ್ಪು ತಿಳ್ಕೊಂಡು ಏನೇನೋ ಮಾತಾಡ್ತಾರೆ, ಅದೆಲ್ಲ ಅವ್ರಿಗೆ ಅನ್ವಯಿಸ ಸರೋಗಲ್ಲ. ಕುಮಾರಸ್ವಾಮಿ ಅವರು ಕುಟುಂಬವನ್ನು ಕೊಂಡ್ಕೊಳ್ತಾರೆ ಮುಸ್ಲಿಮರು ಮನಸ್ಸು ಮಾಡಿದ್ರೆ ಅಂತ ಜಮೀರ್ ಅಹಮದ್ ಹೇಳಿರೋ ಹೇಳಿ. ಅವರೆಲ್ಲ ಬರೀ ಅವ್ರು ಎತ್ಕಟ್ಟುಕ್ಕೆ ಮಾಡಿರೋದು ಜಮೀರ್ ಅಹಮದ್ ಅವರು. ಇಲ್ಲಿ ನಾವೆಲ್ಲ ಚನ್ನಪಟ್ಟಣ ತಾಲೂಕಲ್ಲಿ ಇಲ್ಲಿಯಲ್ಲಿ ನಮ್ಮ ಇದರಲ್ಲಿ ಎಲ್ಲ ಅಣ್ಣ ತಮ್ಮದೇ ಬಾಳ್ತಾ ಇದ್ದೀವಿ. ಯಾವುದೇ ಜನಾಂಗ ಪಕ್ಷಗಳು ನಾವು ಜನಾಂಗಾರುವೆ ಅಣ್ಣ ತಮ್ಮ ಬಾಳ್ತಾ ಇದ್ದೀವಿ. ಇವರು ಓಟು ಸಲುವಾಗಿ ಎತ್ಕಟ್ಟಿ
ಇವರು ಮಾಡ್ತಾ ಇದ್ದಾರೆ ಹೊರತು ಇವರೇ ಎತ್ಕಟ್ಟರು ಇವರೇನೆ ತಿರ್ಗಾ ಬೇರೆಯವ್ರ ಮೇಲೆ ಹೇಳ್ತಾರೆ, ಆ ಪಕ್ಷದ ಮೇಲೆ ಈ ಪಕ್ಷ ಮೇಲೆ ಹೇಳ್ಬಿಡ್ತಾರೆ ಕಾಂಗ್ರೆಸ್ನವರು, ಅದಂತೂ ಸತ್ಯ ನಾನು ಹೇಳ್ತೀನಿ. ಅದು ಜಮೀರ್ ಅದು ಜಮೀರ್ ಅಹಮದ್ ಹೇಳೋದೆಲ್ಲ ಯಾವುದಕ್ಕೂ ಲೆಕ್ಕಕ್ಕಿಲ್ಲ ಸ್ವಾಮಿ. ಇಲ್ಲಿ ಜಮೀರ್ ಅಹಮದ್ ನಮ್ಮ ಚನ್ನಪಟ್ಟಣ ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ, ಅವ್ನು ಬರೀ ಬೂಟಾಟಿಗೆ ಮಾತಾಡ್ತಾನೆ ಅಷ್ಟೇ. ಯಾಕೆಂದ್ರೆ ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ಸಲ್ಲಿ ಗಂಡಸಿದ್ದಾರೆ ಅಷ್ಟೇ. ಕ್ಯಾಂಡಿಡೇಟ್ ಯಾರು ಗಂಡಸಿರಲಿಲ್ಲ ಕಾಂಗ್ರೆಸ್ಸಲ್ಲಿ, ಲೀಡರ್ಗಳು ಕಾಂಗ್ರೆಸ್ಸಲ್ಲಿ ಗಂಡಸಿರಿ ಯಾರು ಇಲ್ಲ. ಅದಕ್ಕೋಸ್ಕರವಾಗಿ ಇದನ್ನು ಆಪರೇಷನ್ ಮಾಡಿಕೊಂಡು ಇವತ್ತು ಬಿ ಜೆ ಪಿಯಿಂದ ಇವತ್ತು ಕಾಂಗ್ರೆಸ್ಗೆ ಆಪರೇಷನ್ ಮಾಡಿದ್ದಾರೆ ಇವರು. ಜಮೀರ್ ಅಹಮದ್ ಅವ್ನು ದೊಡ್ಡ ಕಳ್ಳರಿ, ಅವನು ದೊಡ್ಡ ಕಳ್ಳ. ಅವರು ಇದೇ ಜೆ ಡಿ ಎಸ್ ಅಲ್ಲಿ ಇದ್ದೆ ದೇವೇಗೌಡರು ಕಾಲಿಗೆ ಬಿದ್ದು ಕುಮಾರಸ್ವಾಮಿ ಕುಟುಂಬಕ್ಕೆಲ್ಲ ಕಾಲಿಗೆ ಬಿದ್ದು ಎಲ್ಲ ಹಣಾಸ್ತಿ ಮಾಡ್ಕೊಂಡು ಇವತ್ತು ಅವನು ದೇಶ ದ್ರೋಹಿ ನನ್ನ ಮಗ, ಅವನು ಪಕ್ಕ ದೇಶ ದ್ರೋಹಿ ನನ್ನ ಮಗ. ಅವನು ಇಲ್ಲಿ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರು ಗಂಡಸಿದ್ದಾರೆ ಅಷ್ಟೇ, ಯಾವ ಲೀಡರ್ಗಳು ಗಂಡಸಿರಲಿಲ್ಲ ಕಾಂಗ್ರೆಸ್ಸಲ್ಲಿ. ಆ ಕಾರ್ಯ ಕಾಂಗ್ರೆಸ್ಸಲ್ಲಿ ಇದ್ದಿದ್ರೆ ಇವತ್ತು ಡಿ ಕೆ ಸುರೇಶ್ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಯಾರಾದ್ರು ನಿಲ್ಸ್ಕೊಂಡು ಫೈಟ್ ಮಾಡಿದರೆ ಅವ್ರು ಗಂಡಸರಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಇವ್ರು ಯಾರು ಗಂಡಸಿರಲಿಲ್ಲ. ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಪರಿಸ್ಥಿತಿಯಲ್ಲಿ ನೋಡಿದ್ರೆ 15,000 20,000 ಲೀಡಿಂಗಲ್ಲಿ ಸೂರಿಟಿ ಅವರು ಹೇಳ್ತಾ ಇದ್ದೀರಿ, 100 ದುರ್ಭಾಗ ಇವ್ರಿಗೆಲ್ಲ ಖಚಿತ. ವಯಸ್ಸಾದ್ರು ಈಗ ಒಂದು 7-8 ತಿಂಗಳಲ್ಲಿ ಟಿ ವಿಲಿ ನೋಡಬೇಕಾದ್ರೆ ಅವ್ರ ಮೂಗಲ್ ರಕ್ತ ಬಂದರು ಮಾತಾಡ್ತಾ ಇದ್ರು ಅವರು. ಆಗ ಭಾರಿ ಅವ್ರ ಮಗ ಮೂಗಲ್ ರಕ್ತ ಒರೆಸ್ಕೊಂಡು ಮನೆ ಮಂದಿ ಎಲ್ಲ ಅವರು ದೇವೇಗೌಡರು ಅವ್ರ ಮಗ ಎಲ್ಲ ಹೋರಾಡ್ತವ್ರೆ, ಅವರೇ ಗೆಲ್ಲಬೇಕು. ಚನ್ನಪಟ್ಟಣದ ಗ್ರಾಮ ಚಿಕ್ಕಂದೊಡ್ಡಿ ರಾಧಮ್ಮ. ಸರ್ ಏನು ಹೇಳ್ತೀರಾ ಜಮೀರ್ ಅಹಮದ್ ಅವರ ಹೇಳಿಕೆ ಬಗ್ಗೆ, ಕುಮಾರಸ್ವಾಮಿ ಅವ್ರ ಬಗ್ಗೆ? ಏನು ಕುಮಾರಸ್ವಾಮಿ ಇಡೀ ಕುಟುಂಬವನ್ನು ಮುಸಲ್ಮಾನರು ಕೊಂಡ್ಕೊಳ್ತಾರೆ ಮನಸ್ಸು ಮಾಡಿದ್ರೆ ಅಂತ. ಹೌದು, ಇವತ್ತಿನ ದಿನ ಅದೇ ಪರಿಸ್ಥಿತಿ ಆಗ್ತಾ ಇದೆ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಐತಲ್ಲ, ಎಲ್ಲ ಮುಸಲ್ಮಾನ ಸರ್ಕಾರ ಹತ್ರ ಆಗ್ಬಿಟ್ಟೈತೆ. ತುಗ್ಲಕ್ ಸರ್ಕಾರ ಥರ ಅವರು ಇಷ್ಟ ಬಂದಂಗೆ ಮಾಡಿಕೊಂಡು ಎಲ್ಲಿ ಒಕ್ಕೋಡು ಒಕ್ಕೋಡು ಅಂದ್ಕೊಂಡು ಎಲ್ಲೆಲ್ಲಿ ಬೇಕು ಅಲ್ಲ ಬುದ್ಧಿ ಆಗ್ತದೆ. ಹಳ್ಳಿಗಳಿಗೂ ಬಂದಿದ್ದಾರೆ ಈಗ, ಅದು ಏನು ಜಮೀರಿಗೆ ಕೊನೆಗಾಲ ಬಂದ್ಬಿಟ್ಟೈತೆ. ಕರಿಯಾನು ಮಾತು ಏನು, ಅವನೇ ಕಳ್ಳ. ಒಬ್ಬ ಬಸ್ ಡ್ರೈವರ್ ಆಗಿದ್ದನು ಇಷ್ಟು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ಅವರೇ ಕಾರಣ. ಅದೈತ್ರ ಅವ್ನು ಯಾವ ಮಟ್ಟಕ್ಕೆ ಕಳ್ತಾನ ಮಾಡಿದ್ದಾನೆ ಅವನು. ಅವ್ನು ತಾಕತ್ತಿರ ಬರ್ಬೇಕು ಚನ್ಮಣಿಗೆ ಇವತ್ತು. ಸರ್ ಏನ್ ಹೇಳ್ತೀರಾ ಜಮೀರ್ ಅಹಮದ್ ಅವರ ಹೇಳಿಕೆ ಬಗ್ಗೆ? ಮಟ್ಟ ಹಾಕ್ಬೇಕು ಜಮೀರ್ ಅವರ ಇವತ್ತಿನ ದುರಂಕಾರದ ಮಾತುಗಳನ್ನ ಮಟ್ಟ ಹಾಕ್ಬೇಕು ಜನ ಜೆ ಡಿ ಎಸ್ ಓಟ್ ಹಾಕೋ ಮುಖಾಂತರ. ಜಮೀರ್ ಅಹಮದ್ ಹೇಳೋರು ಅದಕ್ಕೆ ಯಾರು ಓಟ್ ಹಾಕಲ್ರು ಸ್ವಾಮಿ. ದೇವೇಗೌಡರು ಮನೆಯವರಿಂದ ಇದು ಚನ್ನಪಟ್ಟಣ ತಾಲೂಕು ಉಳಿದಿರೋದು. ನೀರಾವರಿ ಆಗಲಿ ಇನ್ನೊಂದಾಗಲಿ ಎಲ್ಲ ನೀರಾವರಿ ಎಲ್ಲ ಬರ್ದಬೇಕಾದ್ರೆ ದೇವೇಗೌಡರಿದ್ದಾರೆ ಎಲ್ಲಿ ಬರೋದು ಈಗ. ಏನ್ ಹೇಳ್ತೀರಾ ಜಮೀರ್ ಅಹಮದ್ ಅವ್ರ ಹೇಳಿಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ, ಕುಮಾರಸ್ವಾಮಿ ಅವ್ರ ಕುಟುಂಬವನ್ನ ಕೊಂಡ್ಕೊಳ್ತಾರೆ ಮುಸ್ಲಿಮರು ಅಂತ? ಅಣ್ಣ ಜಮೀರ್ ಅಹಮದ್ ಅವ್ರದ್ದು ಹೇಳಿಕೆ ಇದು ಮೊದಲನೇ ಸರಿ ಅಲ್ಲ. ಒಂದೊಂದು ವೇದಿಕೆಯಲ್ಲಿ ಒಂದೊಂದು ಬಾರಿ ಒಂದೊಂದು ತರ ಹೇಳ್ತಾರೆ. ಇದು 1, 2, 3 ಅಲ್ಲ, 16 ಬಾರಿ ಹೇಳ್ಕೊಂಡಿದ್ದಾರೆ. ಮುಸಲ್ಮಾನರು ಮತ್ತು ನಾವು ಅಣ್ಣ ತಂದಿರ ಥರನೇ ಇದ್ದೀವಿ, ಆಯಿತಾ? ಅಣ್ಣ ತಂದಿರಿಗಿನ ಹೆಚ್ಚಾಗಿ ನಾವು ಬಾಳಿ ಬದುಕ್ತಿದ್ದವರು. ನಮ್ಮನ್ನು ಹೊಡೆದಾಕಿ ರಾಜಕೀಯ ಮಾಡ್ತಾ ಇರೋದು ಯಾರು? ಕಾಂಗ್ರೆಸ್ಸಿಗರು, ಆಯ್ತಾ? ಈ ಕಾಂಗ್ರೆಸ್ನಲ್ಲಿ ಯಾರು? ಜಮೀರ್ ಅಹಮದ್. ಜಮೀರ್ ಅಹಮದ್ಗೂ ನಮಗೂ ಯಾಕೆ, ಏನು ದುಷ್ಮನ್ನು? ನಾವು ಹಿಂದೂಗಳು ಚೆನ್ನಾಗಿಲ್ವಾ, ಮುಸ್ಲಿಮ್ ಚೆನ್ನಾಗಿಲ್ವಾ? ಮತ್ತು ನಮ್ಮ ಮಧ್ಯೆ ತಂದು ಮಾಡಿಬಿಟ್ಟು ರಾಜಕೀಯ ಮಾಡೋದು ಉದ್ದೇಶ. ಅವ್ರ ಉದ್ದೇಶ ಏನು? ಇಡೀ ಮುಸಲ್ಮಾನರ ಓಟನ್ನು, ಇಡೀ ಮುಸಲ್ಮಾನರ ಓಟನ್ನು ಕಾಂಗ್ರೆಸ್ಗೆ ಒಗ್ಗಟ್ಟಾಗಿ ಮಾಡಿಸ್ಕೊಳ್ಬೇಕು ಅಂತ ಅವ್ರ ಉದ್ದೇಶ ಇದೆ. ಮುಸಲ್ಮಾನರು ಯಾಕೆ ನಮ್ಮ ಜೊತೆಲಿಲ್ಲ? ಜೆ ಡಿ ಎಸ್ ಜೊತೆಲೂ ಇದ್ದಾರೆ, ನನ್ನ ಅಣ್ಣ ತಂಗಂಬಂದರು ಮುಸಲ್ಮಾನರು ಇದ್ದಾರೆ. ಈ ಕರಿಯ ಅಂತ ಹೇಳಿಕೆ ಕೊಟ್ಟಾರಲ್ವಾ, ಅವರು ಅವ್ರನ್ನ ಅಳತೆ ಮಾಡ್ಕೊಳ್ಳಿ. ಅವ್ರ ಜೊತೆಗೆ ತಕ್ಕಾಗಿ ಮಾತಾಡ್ತಾ ಇಲ್ಲ. ಕುಮಾರಸ್ವಾಮಿಯನ್ನು ಪರ್ಚೇಸ್ ಮಾಡುವಂಥದ್ದು ತಾಕತ್ತು ಜಮೀರ್ಗಿದೆಯೋ ಏನೋ ಗೊತ್ತಿಲ್ಲ. ಇಡೀ ಮುಸಲ್ಮಾನರು ಯಾವತ್ತೂ ಮಾತಾಡಲ್ಲ. ಆ ಮುಸಲ್ಮಾನ ಸಮುದಾಯದ ವಿರುದ್ಧ ನಮ್ಮ ಜಮೀರ್ ಮಾತ್ರ ಮಾತಾಡೋದು ಬಿಟ್ರೆ ಇನ್ನು ಯಾರು ಮಾತಾಡೋಕ್ಕಾಗಲ್ಲ. ಅದು ಅಕ್ಷಮ್ಯ ಅಪರಾಧ ಜಮೀರ್ ಅಹಮದ್ ಮಾತಾಡಿರೋದು. ಇದನ್ನು ನಾವು ಒಪ್ಪಲ್ಲ, ಖಂಡಿಸ್ತೀವಿ ಖಂಡಿಸ್ತೀವಿ. ಮುಸಲ್ಮಾನ್ ಬಾಂಧವರನ್ನು ನಾವು ನಿಜವಾಗ್ಲೂ ಗೌರವಿಸ್ತೀವಿ. ನಮ್ಮ ಜೆ ಡಿ ಎಸ್ ಪರವಾಗಿ ಮುಸಲ್ಮಾನ್ದವರು ಇದ್ದಾರೆ. ನಮ್ಮ ಮುಸಲ್ಮಾನ್ದವರು ಯಾವತ್ತೂ ನಮ್ಮ ವಿರುದ್ಧ ಇಲ್ಲ. ಜಮೀರ್ ಅಹಮದ್ ಎತ್ತಿ ಕಟ್ಟಿ ಮುಸಲ್ಮಾನ್ದವ್ರನ್ನ ನಮ್ಮಿಂದ ದೂರ ಮಾಡ್ತಾ ಇದ್ದಾರೆ. ಅವತ್ತು ನಾವು ಅಣ್ಣ ತಂದಿರೆ, ಇವತ್ತು ನಾವು ಅಣ್ಣ ತಂದಿರೆ, ಹಿಂದೂ ಮುಸಲ್ಮಾನ್ಸು ಅಣ್ಣ ತಂದಿರು ಇವತ್ತು ಹೇಳ್ತಾ ಇದ್ದೀನಿ, ಅವತ್ತು ಹೇಳಿದ್ದೀವಿ, ಯಾವತ್ತಿದ್ರು ಅಷ್ಟೇ. ಜಮೀರ್ ಅಹಮದನ್ನ ಬೆಳೆಸ್ತಾರೆ ಯಾರು? ಯಾರಣ್ಣ ಬೆಳೆಸಿದ್ದು? ದೇವೇಗೌಡರು ಕುಮಾರಸ್ವಾಮಿ ಬೆಳೆಸಿದ್ರು, ಮಿನಿಸ್ಟ್ರು ಕೊಟ್ಟರು, ಎಲ್ಲ ಅಧಿಕಾರನೂ ಕೊಟ್ಟರು. ಅಧಿಕಾರ ಎಲ್ಲ ತಿಂದ ಮೇಲೆ ಅನುಭವಿಸಿದ ಮೇಲೆ ಈಗೆಲ್ಲೋದ್ರು ಕಾಂಗ್ರೆಸ್ಗೆ ಹೋದ್ರು. ಅವ್ರ ಉದ್ದೇಶ ಏನು? ಇಡೀ ಮುಸಲ್ಮಾನರನ್ನ ತಗೊಂಡೋಗ್ಬಿಟ್ಟು ಬಿಡೋದು. ಯಾರಿಗೆ? ಕಾಂಗ್ರೆಸ್ ಪರ ಮಾಡ್ಬಿಡೋದು. ಕಾಂಗ್ರೆಸ್ ಏನೇನ ಮಾಡ್ತಾ ಇದೆ? ಯೋಗೇಶ್ವರ್ ಇವತ್ತು ಹೋದ ಲಾಸ್ಟ್ ಎಂ ಪಿ ಎಲೆಕ್ಷನಲ್ಲಿ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ದೊಡ್ಡ ಕಳ್ಳ, ಅವ್ರಿಗೆ ನಗರಾಭಿವೃದ್ಧಿ ಸಚಿವನೇ ಬೇಕು, ಅವರು ದುಡ್ಡು ಮಾಡಬೇಕು, ಕೋಟ್ಯಾಂತರ ರೂಪಾಯಿ 1,000,000,000 ರೂಪಾಯಿ ದುಡ್ಡು ಮಾಡಬೇಕು. ಅವ್ರ ಉದ್ದೇಶ ಅವ್ರು ಕಳ್ಳ ಅಂದರು.
ಇನ್ನೊಂದು ಅದೇ ಎಲೆಕ್ಷನಲ್ಲಿ ಯಾರ ಯೋಗೇಶ್ವರರು ದೊಡ್ಡ ಕಳ್ಳ ಮೆಗಾಸಿಟಿನಲ್ಲಿ ಸೈಟ್ ಕೊಡ್ತೀನಿ ಅಂತೇಳಿ ದುಡ್ಡು ಇಸ್ಕೊಂಡು ಕೋಟ್ಯಾಂತರ ವಂಚನೆ ಮಾಡಿದ್ರು ಅಂತೇಳಿ ಜನ ಮೋಸ ಮಾಡಿ ಕಳ್ಳ ಅಂದರು. ಯೋಗೇಶ್ವರರು ಡಿ ಕೆನ ಕಳ್ಳ ಅನ್ನೋದು, ಡಿ ಕೆ ಶಿವಕುಮಾರು ಯೋಗೇಶ್ನ ಕಳ್ಳ ಅನ್ನೋದು, ಇಬ್ಬರೂ ಕಳ್ಳರು ಸೇರಿಕೊಂಡು ಕಳ್ಳರ ಕೂಟ ಮಾಡಿಕೊಂಡು ಕಾಂಗ್ರೆಸ್ ಸೇರ್ಕೊಂಡವ್ರೆ. ಇದು ನ್ಯಾಯನಾ? ಜಮೀರ್ ಅಹಮದ್ ಹೇಳಿಕೆ ಖಂಡಿಸ್ತೇನೆ. ಅಧಿಕಾರನ ಅನುಭವಿಸಿ ಅದೇ ಮನೇಲಿ ಊಟ ಮಾಡಿ ಅದೇ ಮನೆಗೆ ಕಾಲಿಂದ ಒದಿತಾ ಇದ್ದಾರೆ ಅಂದರೆ ಇದನ್ನ ಅಕ್ಷಮ್ಯ ಅಪರಾಧ. ನಾವು ನಮ್ಮ ಮುಸಲ್ಮಾನರು ಎಲ್ಲ ಸೇರಿ ಜಮೀರ್ನ ಖಂಡಿಸ್ತೀವಿ ಖಂಡಿಸ್ತೀವಿ ಖಂಡಿಸ್ತೀವಿ. ಕುಮಾರಸ್ವಾಮಿ ಅವ್ರ ಬಗ್ಗೆ ಏನೋ ಕುಮಾರಸ್ವಾಮಿ ಅವ್ರ ಬಗ್ಗೆ ಜಮೀರ್ ಅವರು ನೀಡಿರುವಂತಹ ಹೇಳಿಕೆ ಸಾಕಷ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದಾರೆ ಎನ್ ಡಿ ಎ ಕಾರ್ಯಕರ್ತರುಗಳು. ಮತ್ತಷ್ಟು ಮಾತಾಡಿಸ್ತಾ ಹೋಗ್ತೀನಿ ಅಣ್ಣ, ಏನ್ ಹೇಳ್ತೀರಾ ಜಮೀರ್ ಅಹಮದ್ ಅವರು ಹೇಳಿರುವಂತಹ ಹೇಳಿಕೆ ಕುಮಾರಸ್ವಾಮಿ ಅವ್ರ ಕುಟುಂಬದ ಬಗ್ಗೆ? ಮೋಸಸ್ವಾಮಿ ಅವ್ರ ಸರ್ ಏನ್ ಹೇಳ್ತೀರ? ಕುಮಾರಸ್ವಾಮಿ ಅವರ ಗೆಲ್ಲೋ ನಿಖಿಲ ಗೆಲ್ಲೋದು ಇಲ್ಲಿ ಅವ್ರ ಏನ್ ಹೇಳ್ತೀರಾ ಜಮೀರ್ ಅಹಮದ್ ಅವರ ಹೇಳಿಕೆ ಬಗ್ಗೆ? ಜಮೀರ್ ಅಹಮದ್ ಏನವರು ಎಲ್ಲ ಸುಳ್ಳು ಹೇಳಿಕೆ ಅವ್ರದ್ದು. ಏನ್ ಹೇಳ್ತೀರಿ ಅವ್ರ ಬಗ್ಗೆ? ಅಷ್ಟೇನೆ, ಅವ್ರ ಬಗ್ಗೆ ಏನು ಮಾತಾಡಕ್ಕೆ ಏನಿಲ್ಲ. ಚೆಂಗ್ಳೂರು